ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಸನಾತನ ಧರ್ಮದ ಅನುಸರಣೆ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಸ್ವರ್ಣಗೌರಿ ಹಬ್ಬ ಹಾಗೂ ವಿನಾಯಕ ಚತುರ್ಥಿ ಹಬ್ಬದ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ತೃಪ್ತಿ ಆನಂದ ಐಶ್ವರ್ಯ ಆರೋಗ್ಯ ಎಲ್ಲ ಸಿರಿ ಸಂಪತ್ತುಗಳನ್ನು ಕೊಡಲಿ ಅಂತ ಆ ಗೌರಿ ದೇವಿಯಲ್ಲಿ ಹಾಗೂ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಗೌರಿ ಗಣಪತಿ ಹಬ್ಬದ ವಿಶೇಷಗಳು ಹಾಗೂ ಗಣಪತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಗಣಪತಿಯನ್ನು ಯಾವಾಗ ತರಬೇಕು, ಯಾವ ದಿನ 6ನೇ ತಾರೀಕು ಗಣಪತಿ ಹಬ್ಬನ 7ನೇ ತಾರೀಕು ಗಣಪತಿ ಹಬ್ಬನ ಅನ್ನುವಂಥ ಕನ್ಫ್ಯೂಷನ್ಸ್ ಜನರಲ್ ಇದೆ, ಅದಕ್ಕೆ ಸರಿಯಾದ ಉತ್ತರ ಹಾಗೂ ಗಣಪತಿಯ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಯಾವ ನೈವೇದ್ಯವನ್ನು ಮಾಡಬೇಕು, ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಗಣಪತಿಗೆ ನಾಮಾರ್ಚನೆ ಮಾಡಬೇಕು, ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಯಾವ ರೀತಿಯಾಗಿ ಗಣಪತಿಯ ಸ್ಮರಣೆ ಪೂಜೆಯನ್ನು ಮಾಡಬೇಕು ಮತ್ತು ಗಣಪತಿಗೆ ಇಷ್ಟವಾದ ಪದಾರ್ಥಗಳು ಏನು, ಅದರ ವಿಧಿವಿಧಾನಗಳೇನು, ಹಾಗೆ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಹಾಗೂ ಗಣಪತಿ ಹಬ್ಬದ ವ್ರತಕಥೆಯ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಗೌರಿ ಗಣಪತಿ ಹಬ್ಬ ಅನ್ನುವಂತಹದ್ದು ವರ್ಷಕ್ಕೆ ಒಮ್ಮೆ ಬರುತ್ತೆ. ಇದು ಭಾದ್ರಪದ ಮಾಸದಲ್ಲಿ ಶುದ್ಧ ತೃತೀಯ ದಿನ, ಅಂದರೆ ವಿಶೇಷವಾಗಿ ಭಾದ್ರಪದ ಮಾಸ ಪ್ರಾರಂಭ ಆಗಿ 3ನೇ ದಿನ ಗೌರಿ ಭೂಲೋಕಕ್ಕೆ ಬರ್ತಾಳೆ ಅನ್ನುವಂಥದ್ದು ಸಂಪ್ರದಾಯವಾಗಿ ಪುರಾಣಗಳಲ್ಲಿ ಹೇಳುವಂಥ ಒಂದು ಸತ್ಯ. ಆ ಗೌರಿಯನ್ನು ಕೈಲಾಸಕ್ಕೆ ಪುನಃ ಕರ್ಕೊಂಡು ಹೋಗಲಿಕ್ಕೆ ಆ ಗಣಪತಿ ಬರ್ತಾನೆ. ಗಣಪತಿ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹಾಗೂ ಎಲ್ಲ ಭಾಗಗಳ ಅತ್ಯಂತ ಸಂತೋಷವಾಗಿ ಈ ಪೂಜೆಗಳಲ್ಲಿ ನಾವು ಮಾಡ್ತೀವಿ. ಸರಿ, ಹಾಗಿದ್ದಾಗ 6ನೇ ತಾರೀಕು ಸ್ವರ್ಣಗೌರಿ ಹಬ್ಬ, ಅಂದರೆ ಗೌರಿ ಹಬ್ಬ 6ನೇ ತಾರೀಕು ಸೆಪ್ಟೆಂಬರ್ 6ನೇ ತಾರೀಕು ಅಂದರೆ ಶುಕ್ರವಾರದ ದಿನ ಬರುತ್ತೆ ಭಾದ್ರಪದ ಶುದ್ಧ ತೃತೀಯ. ಹಾಗೆ ಗಣಪತಿ ಹಬ್ಬ 6ನೇ ತಾರೀಕು ಸುಮಾರು ಜನ ಹೇಳ್ತಾ ಇದ್ದಾರೆ, ಆದರೆ ಖಂಡಿತ 6ನೇ ತಾರೀಕು ಗಣಪತಿ ಹಬ್ಬ ಅಲ್ಲ, 7ನೇ ತಾರೀಕೇ ಗಣಪತಿ ಹಬ್ಬ ಬರುವಂಥದ್ದು ಶನಿವಾರದ ದಿನ. 7ನೇ ತಾರೀಕು ಸೆಪ್ಟೆಂಬರ್ 2024 ಭಾದ್ರಪದ ಶುದ್ಧ ಚತುರ್ಥಿ, ಅವತ್ತು ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಯಾಕೆ ಈ ಸಂದೇಹ ಬಂತು ಅಂದರೆ 6ನೇ ತಾರೀಕು ಮಧ್ಯಾಹ್ನ 3:01 ಚತುರ್ಥಿ ತಿಥಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಸೂರ್ಯೋದಯಕ್ಕೆ ನಾವು ತಗೊಂಡಾಗ 7ನೇ ತಾರೀಕು ನಮಗೆ ಬರುತ್ತೆ. 7ನೇ ತಾರೀಕು ಸಂಜೆ 5:37 ಚತುರ್ಥಿನೇ ಇರುತ್ತೆ. ಹಾಗಾಗಿ ನಾವು 6ನೇ ತಾರೀಕು 3:00 ಪ್ರಾರಂಭ ಆಗುವಂತಹ ಚತುರ್ಥಿ 7ನೇ ತಾರೀಕು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಪ್ರಶಸ್ತವಾದಂಥ ಸಂದರ್ಭ. 7ನೇ ತಾರೀಕೆ ಗಣಪತಿ ಹಬ್ಬ ಅಂತ ಹೇಳ್ತೀವಿ. ಅವತ್ತು ಚಿತ್ತಾನಕ್ಷತ್ರ, ಬ್ರಹ್ಮಯೋಗ, ಭದ್ರಕರಣ ಅನ್ನುವಂಥದ್ದು ವಿಶೇಷವಾಗಿ ನಾವು ತಿಳ್ಕೋಬೇಕಿರತಕ್ಕಂಥದ್ದು. ಇನ್ನು ಪೂಜೆ ಸಮಯ, ಯಾವಾಗ ಪೂಜೆ ಮಾಡಬೇಕು, ಗಣಪತಿ ಹಬ್ಬವನ್ನು ಯಾವಾಗ ಮಾಡಬೇಕು, ಆ ದಿನ ಪೂರ್ತಿ ಇರುತ್ತೆ. ಶನಿವಾರ ಆದ್ದರಿಂದ 9:00 ರಾಹುಕಾಲ ಪ್ರಾರಂಭ ಆಗುತ್ತೆ. ತಿರ್ಗಾ ಹಲವಾರು ಅರ್ಧ ಪ್ರಹಾರ ಕಾಲಗಳಾಗ್ಬೋದು, ಗುಳಿಕ ಕಾಲ ಆಗ್ಬೋದು, ಯಮಗಂಡ ಆಗ್ಬೋದು, ಈ ಥರದ್ದು ಕ್ರಮವಾಗಿ ಬರೋದರಿಂದ ಯಾವ ಲಗ್ನ ಯಾವ ಸಮಯ ಉತ್ತಮ ಅನ್ನುವಂಥದ್ದು ತಿಳಿಸ್ತೀನಿ ನಾನು. ಬೆಳಗ್ಗೆ 7:48 8:54 ಕನ್ಯಾ ಲಗ್ನ ಇರುತ್ತೆ. ಇದು ಬಹಳ ಪ್ರಶಸ್ತವಾಗಿರತಕ್ಕಂಥ ಸಂದರ್ಭ ಗಣಪತಿ ಹಬ್ಬ ಮಾಡಲಿಕ್ಕೆ. ಹಾಗೆ ಇನ್ನೊಂದು ಸಮಯ ಇದೆ, ಬೆಳಗ್ಗೆ 11:00 to 12:00, ಅದು ವಿಶೇಷವಾಗಿ ವೃಶ್ಚಿಕ ಲಗ್ನ ಬರುತ್ತೆ. ಎರಡೂ ಲಗ್ನಕ್ಕೂ ಗುರುವಿನ ದೃಷ್ಟಿ ಇರುತ್ತೆ, ಹಾಗಾಗಿ ಕನ್ಯಾ ಲಗ್ನ ಹಾಗೂ ವೃಶ್ಚಿಕ ಲಗ್ನ ಭಾಳ ವಿಶೇಷ. ಇನ್ನು ಗಣಪತಿ ಹಬ್ಬ ಮಾಡಿ ಆಯಿತು, ಮಾಡಿ ಆದ ನಂತರ ಕೆಲವರು ಅವತ್ತಿನ ದಿನವೇ ಸಂಜೆ ವಿಸರ್ಜನೆ ಮಾಡ್ತಾರೆ, ಕೆಲವರು 3 ದಿನಕ್ಕೆ ಮಾಡ್ತಾರೆ, ಕೆಲವರು 5 ದಿನಕ್ಕೆ, 9 ದಿನಕ್ಕೆ, 11 ದಿನಕ್ಕೆ ಹೀಗೆ ಮಾಡ್ತಾರೆ. ನಾನು ಅವತ್ತಿನ ದಿನ ವಿಸರ್ಜನೆ ಮಾಡುವಂಥದ್ದು ಹಾಗೂ 3ನೇ ದಿನ ವಿಸರ್ಜನೆ ಮಾಡುವಂಥದ್ದು ಹೇಳ್ತೇನೆ ನಾನು. ಅದೇ ದಿನ ಸಂಜೆ 5:11 5:23 ಕುಂಭ ಲಗ್ನದಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಬಹುದು.
ಅಥವಾ ಸೋಮವಾರ ಅಂದರೆ ಮೂರನೇ ದಿನ ಬರುತ್ತೆ, ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ಬರುತ್ತೆ. ಮೂರನೇ ದಿನದಲ್ಲಿ ಸೋಮವಾರ ರಾಹುಕಾಲ 9 ಗಂಟೆಗೆ ಮುಗಿಯುತ್ತೆ, 9-10 ಒಳಗೆ ನೀವು ವಿಸರ್ಜನೆ ಮಾಡಬಹುದು. ಇದು ಒಂದು ಸಂಕ್ಷಿಪ್ತವಾದಂಥ ಗಣಪತಿಯ ಪೂಜೆ ಮತ್ತು ವಿಸರ್ಜನೆ ವರದಿ. ಇನ್ನು ಶುಕ್ರವಾರ ಗಣಪತಿಯನ್ನು ತರಬೇಕು, ಅವತ್ತು 6ನೇ ತಾರೀಕಿಗೆ ಗಣಪತಿಯನ್ನು ತರಬೇಕು. ಹೇಗೆ ತರಬೇಕು? ಒಂದು, ನಾವು ಮಣ್ಣು ತೊಗೊಂಬಂದು ಶುಕ್ರವಾರದ ದಿನ ಮನೆಯಲ್ಲೇ ಗಣಪತಿಯನ್ನು ಮಾಡಬೇಕು. ಸ್ವಲ್ಪ ಗಂಧವನ್ನು ಹಾಕಿ ಆ ಮಣ್ಣಿಗೆ ಪನ್ನೀರನ್ನು ಹಾಕಿ ಕಲಸಿ ನಾವು ಗಣಪತಿಯನ್ನು ಮೂರ್ತಿಯನ್ನು ಮಾಡಬೇಕು. ಶುಕ್ರವಾರದ ದಿನವೇ ಮಾಡಬೇಕು, ಬೆಳಗ್ಗೆನೇ ಮಾಡಿ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎಲ್ಲ ಚೆನ್ನಾಗಿ ತಯಾರಾಗಿ, ಯಾಕಂದರೆ ಹೋಗಿ ಹಾಕಿದಾಗ ಕೈ ಅಥವಾ ಕಾಲು ಭಿನ್ನ ಆಗಬಾರ್ದು, ಕಿರೀಟ ಭಿನ್ನ ಆಗಬಾರ್ದು ಅಂತ ಸ್ವಲ್ಪ ಒಣಗಿಸಿ ಗಟ್ಟಿ ಮಾಡಬೇಕು. ಹಂಗಾಗಲ್ಲ, ಇತ್ತೀಚೆಗೆ ಏನಾಗುತ್ತೆ, ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ತರ್ತೀವಿ. ಹಾಗಾಗಿ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಸ್ಥಳಕ್ಕೆ ಹೋಗಬೇಕು. ಯಾವ್ದಾದ್ರೂ ಚಿಕ್ಕ ಹುಡುಗ ಬ್ರಹ್ಮಚಾರಿ ಆಗಿರೋರಿಗೆ ಒಂದು ಪಂಚೆ, ಒಂದು ಟವಲನ್ನು ಹಾಕಿ, ಒಂದು ತಾಮ್ರ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಒಂದು ಬಟ್ಟೆಯನ್ನು ಹಾಕುವಂಥದ್ದು, ಕೆಂಪು ಬ್ಲೌಸ್ ಪೀಸು ಅಥವಾ ಬಿಳಿ ಬಣ್ಣದ ಟವಲ್ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಗಂಟೆಯನ್ನು ತೊಗೊಂಡು ಹೋಗಬೇಕು ಅಂಗಡಿಗೆ. ಅಂಗಡಿಗೆ ಹೋಗಿ ಗಣಪತಿ ಗೌರಿಯನ್ನು ತೊಗೊಂಡು, ಗಣಪತಿ ಮೂರ್ತಿ ದೊಡ್ಡದಾಗಿರಬೇಕು, ಗೌರಿ ಮೂರ್ತಿ ಸ್ವಲ್ಪ ಚಿಕ್ಕದಾಗಿರಬೇಕು. ಅದನ್ನು ಅಕ್ಕಿ ಏನು ಹಾಕಿರ್ತೀರಾ ತಟ್ಟೆಯಲ್ಲಿ ಅದ್ರ ಮೇಲೆ ಇಟ್ಟು ಗಂಟೆ ಶಬ್ದದೊಂದಿಗೆ ನೀವು ಮನೆಯವರೆಗೂ ಗಂಟೆ ಶಬ್ದ ಮಾಡಿಕೊಂಡೇ ಮನೆಯೊಳಗೆ ಪ್ರವೇಶ ಮಾಡಬೇಕು. ಮಾಡೋದಕ್ಕೂ ಮುನ್ನ ಗಣಪತಿಗೆ ಆರತಿ ಮಾಡಿ ಬಲಗಾಲು ಒಳಗಿಟ್ಟು ಗಣಪತಿಯನ್ನು ತರಬೇಕು. ಇದೊಂದು ಪದ್ಧತಿ ತಿಳ್ಕೊಂಡ್ರ. ಇನ್ನು ಗಣಪತಿಗೆ ಪ್ರಿಯವಾಗಿರತಕ್ಕಂಥ ನೈವೇದ್ಯಗಳು ಯಾವುದು, ಯಾವ್ಯಾವ ನೈವೇದ್ಯವನ್ನು ಗಣಪತಿಗೆ ಮಾಡಬೇಕು? ಸಿಹಿ ಪದಾರ್ಥಗಳನ್ನು ಮಾಡಿ ಗಣಪತಿಗೆ, ಯಾವುದಾದ್ರೂ ಸಿಹಿ ಪದಾರ್ಥಗಳು ಗಣಪತಿಗೆ ಪ್ರಿಯ. ಎಳ್ಳು ತುಂಬ ಪ್ರಿಯವಾಗಿರತಕ್ಕಂಥದ್ದು ಗಣಪತಿಗೆ, ಹಾಗೂ ಮೋದಕ, ಕಡುಬು, ಕಬ್ಬು, ಲಾಡು ಹಾಗೂ ಹಲಸಿನ ಹಣ್ಣು, ಬಾಳೆಹಣ್ಣು ಅಥವಾ ಪಂಚಫಲಗಳು. ಗಣೇಶ ವಿಶೇಷವಾಗಿ ಗಣಪತಿಗೆ ಕಡಲೆಕಾಳು, ಈ ಕಾಬೂಲ್ ಕಡಲೆ ಮತ್ತು ಚಿಕ್ಕದು ಕಪ್ಪು ಕಡಲೆ ಅಂತೆಲ್ಲ ಬರುತ್ತೆ, ನೀವು ನೋಡಿರ್ತೀರ. ಆ ಕಡಲೆಕಾಳು ಉಸ್ಲಿ ಮಾಡ್ತಾರಲ್ಲ, ಅದೇ ಕಡಲೆಕಾಳನ್ನ ನೆನೆಸಿ ನೀವು ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಅದನ್ನು ಉಸ್ಲಿ ಮಾಡಿ ನೈವೇದ್ಯ ಮಾಡುವಂಥದ್ದು. ಗಣಪತಿಗೆ ಪ್ರಿಯವಾದಂಥ ಮಂತ್ರ ಗಣೇಶ ಅಥರ್ವ ಶೀರ್ಷಂ, ಯೂಟ್ಯೂಬಲ್ಲಿ ಸಿಗುತ್ತೆ. ಇದನ್ನು ಅವತ್ತು ಕೇಳುವಂಥದ್ದು, ಪೂಜೆ ಸಮಯದಲ್ಲಿ ಕೇಳುವಂಥದ್ದು ಭಾಳ ಒಳ್ಳೆಯದು. ಗಣೇಶ ಪಂಚರತ್ನ ಸ್ತೋತ್ರ ಅದು ಕೂಡ ಸಿಗುತ್ತೆ, ಅದನ್ನು ಕೂಡ ಕೇಳುವಂಥದ್ದು ಪೂಜಾ ಸಮಯದಲ್ಲಿ ಭಾಳ ಉತ್ತಮ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ 21 ನಾಮಗಳಿಂದ 21 ಗರಿಕೆಯನ್ನು ಮಕ್ಕಳ ಕೈಯಲ್ಲಿ, ವಿದ್ಯಾರ್ಥಿಗಳ ಕೈಯಲ್ಲಿ ಗಣಪತಿಗೆ ಸಮರ್ಪಣೆ ಮಾಡಬೇಕು, ಅದು ತುಂಬ ಮುಖ್ಯ. 21 ಬಸ್ಕಿಯನ್ನು ಓಡಿಸ್ಬೇಕು ಮಕ್ಕಳ ಕೈಯಲ್ಲಿ, 21 ಗರಿಕೆಯನ್ನು ಸಮರ್ಪಣೆ ಮಾಡಬೇಕು. ಆ 21 ನಾಮಗಳನ್ನು ನಾನು ತಿಳಿಸ್ತೀನಿ ನಿಮಗೆ. ಆಮೇಲೆ ಗಣಪತಿಗೆ ಪ್ರಿಯವಾಗಿರತಕ್ಕಂಥ ಬಣ್ಣ ಅಂದರೆ ಕೆಂಪು ಬಣ್ಣ, ರಕ್ತ ಬಣ್ಣ, ರಕ್ತ ವಸ್ತ್ರ, ರಕ್ತ ಗಂಧ. ಅಂದರೆ ಸ್ವಲ್ಪ ಗಂಧನ ತೇಯಬೇಕಾದ್ರೆ ಸಾಣೆಕಲ್ಲಲ್ಲಿ ಗಂಧನ ತೇಯ್ತಿರಲ್ವ, ಆ ಗಂಧಕ್ಕೆ ಒಂಚೂರು ಕುಂಕುಮವನ್ನು ಹಾಕಿ ಅದನ್ನು ಕೆಂಪಾಗಿರ್ತಕ್ಕಂಥ ಗಂಧವನ್ನು ತಯಾರು ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಅಂಗಡಿಯಲ್ಲಿ ಸಿಗುವಂಥ ಕೆಂಪು ಗಂಧವನ್ನು ತರ್ಬೋದು, ಅಥವಾ ಕೆಂಪು ಗಂಧ ಸಿಕ್ಕಿಲ್ಲಾಂದರೆ ಒಂಚೂರು ಕುಂಕುಮ ಹಾಕಿ ಕೆಂಪು ಗಂಧ ರೀತಿಯಾಗಿ ನೀವು ವ್ಯವಸ್ಥೆ ಮಾಡ್ಕೋಬೋದು. ಗಣಪತಿಗೆ ಇಡೋದಕ್ಕಾಗಲಿ ಅಥವಾ ನೀವು ಇಟ್ಕೊಳ್ಳೋಕ್ಕಾಗಲಿ ಕೆಂಪು ಗಂಧವನ್ನು ಉಪಯೋಗಿಸ್ಬೇಕು. ಮತ್ತು ರಕ್ತ ಪುಷ್ಪ ಅಂದರೆ ಕೆಂಪು ಬಣ್ಣದ ಹೂಗಳು ಯಾವುದಾದ್ರೂ ಆಗ್ಬೋದು, ಈ ಕಣಗಲೆ ಹೂವು ಆಗ್ಬೋದು ಅಥವಾ ಕೆಂಪು ರೋಸಾ ಹೂವು ಆಗ್ಬೋದು, ಈ ಥರದ ಪುಷ್ಪಗಳನ್ನು ಸಮರ್ಪಣೆ ಮಾಡುವಂಥದ್ದು. ಮತ್ತು ಎಕ್ಕದ ಹೂವು ಅಂತ ಹೇಳ್ತೀವಿ, ಈ ಅರ್ಕ ಪುಷ್ಪ ಅಂತ ಹೇಳ್ತೀವಿ, ಎಕ್ಕದ ಗಿಡ ಗೊತ್ತಲ್ಲ, ಆ ಎಕ್ಕದ ಗಿಡದಲ್ಲಿರ್ತಕ್ಕಂಥ ಹೂವು ಗಣಪತಿಗೆ ತುಂಬ ಪ್ರಿಯ. ಮತ್ತು ಗರಿಕೆ ಅನ್ನುವಂಥದ್ದು ಗಣಪತಿಗೆ ಕಡ್ಡಾಯ ಬೇಕೇ ಬೇಕು. ಜನಿವಾರವನ್ನು ಹಾಕಲೇಬೇಕು, ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಲೇಬೇಕು. ಗಣಪತಿ ವಿಗ್ರಹಕ್ಕೆ ಪಂಚೆ ಅಥವಾ ಟವಲು ಇದನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಬೇಕು. ಇದಿಷ್ಟು ಒಂದು ಹಂತದ ಮಾಹಿತಿ. ಎರಡನೇದು ಏನಪ್ಪ ಅಂತಂದರೆ, ನಾವು ಹೇಗೆ ಮಾಡಬೇಕು ಈ ವ್ರತ ವಿಧಾನ ಏನು? ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು, ಅದು ತುಂಬ ಮುಖ್ಯ. ಸ್ನಾನ ಮಾಡಬೇಕಾದ್ರೆ ಒಂಚೂರು ತಲೆಗೆ ಒಂಚೂರು ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು, ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು ನಾವು ತಲೆಗೆ ಸ್ನಾನ ಮಾಡಬೇಕು. ಮನೆ ಮುಂದೆ ಸಾರಸಿ ಗುಡಿಸಿ ರಂಗೋಲಿ ಹಾಕಿ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಮನೆ ಬಾಗಿಲಿಗೆ ತೋರಣ ಕಟ್ಟಿ ಹೂವು ಅಲಂಕಾರ ಮಾಡಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ನೈವೇದ್ಯಕ್ಕೆ ಬೇಕಾಗಿಲ್ಲದ ಮಡಿ ಸಮೇತವಾಗಿ ಮಾಡಿಕೊಳ್ಬೇಕು. ಹೆಣ್ಣುಮಕ್ಕಳೆಲ್ಲ ಮನೆ ಕೆಲಸಗಳನ್ನು ಮತ್ತು ನೈವೇದ್ಯ ಪೂಜಾ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ, ಗಂಡು ಮಕ್ಕಳು ಈ ವಿಶೇಷವಾಗಿ ಪೂಜೆಯನ್ನು ಮಾಡ್ಬೋದು. ಕೆಲವ್ರಿಗೆ ಕಲಶಾಡ ಪದ್ಧತಿ ಇರುತ್ತೆ, ಕೆಲವ್ರಿಗೆ ಪದ್ಧತಿ ಇರೋದಿಲ್ಲ, ಗಣಪತಿ ವಿಗ್ರಹಕ್ಕೆ ನೇರವಾಗಿ ಕೂಡ ಪೂಜೆ ಮಾಡ್ಬೋದು. ಯಾವ ರೀತಿಯಾಗಿ, ಮೊದಲು ದೀಪವನ್ನು ಹಚ್ಚಬೇಕು, ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥನೆ ಮಾಡಿ ದೀಪಕ್ಕೆ ಅರಿಶಿನ ಕುಂಕುಮ ಗಂಧ ಇಟ್ಟು ಹೂವು ಅಕ್ಷತೆಗಳನ್ನು ಹಾಕಿ ಸಮರ್ಪಣೆ ಮಾಡಿ ದೀಪವನ್ನು ಹಚ್ಚಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮನೆ ದೇವರನ್ನು ಪ್ರಾರ್ಥನೆ ಮಾಡಿದ ನಂತರ ವಿಶೇಷವಾಗಿ ಘಂಟಾನಾದನನ್ನು ಮಾಡ್ತಾ ಗಣಪತಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡಿ, ವಿಶೇಷವಾಗಿ ಆ ಗಣಪತಿಯ ಅಭಿಮುಖವಾಗಿ ಕೂತ್ಕೊಂಡು ಭೂಮಿಗೆ ನಮಸ್ಕಾರವನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿ ಪೂಜೆಗೆ ಸಂಕಲ್ಪ ಅನ್ನೋದು ಭಾಳ ಮುಖ್ಯ.
ವಿಶೇಷ ಏನಪ್ಪ ಸಂಕಲ್ಪ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಆರೋಗ್ಯ, ಬೆಳೀತಾ ಇರತಕ್ಕಂಥ ಮಕ್ಕಳಿಗೆ ಉತ್ತಮವಾದಂಥ ಜೀವನ, ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರಿಗೆ ಹೆಣ್ಣಾಗಲಿ ಗಂಡಾಗಲಿ ಕೆಲಸ ಅನುಕೂಲ ಆಗಲಿ, ಹೊಸ ಕೆಲಸ ಸಿಗಲಿ, ಫಾರಿನ್ಗೆ ಹೋಗುವಂಥ ಇದಾಗಲಿ, ಏನೇ ಆಗಲಿ ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳುವಂಥದ್ದು. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬೇಗ ವಿವಾಹ ಆಗಲಿ ಅಂತ ಪ್ರಾರ್ಥನೆ, ಮದುವೆ ಆದಮೇಲೆ ಸಂತಾನ ಅನುಕೂಲವಾಗಲಿ ಅಂತ ಪ್ರಾರ್ಥನೆ, ಹಾಗೆ ಮನೆ ಕಟ್ಟುವ ವಿಚಾರ, ಭೂಮಿ ತಗೊಳ್ಳೋ ವಿಚಾರ, ಬಂಗಾರ ತಗೊಳ್ಳೋ ವಿಚಾರ, ವಾಹನ ತಗೊಳ್ಳೋ ವಿಚಾರ, ಆರೋಗ್ಯ ವಿಚಾರ, ಪ್ರತಿಯೊಂದು ವಿಚಾರ ನಿಮ್ಗೆ ಏನಿದೆಯೋ ಎಲ್ಲವನ್ನು ಕೂಡ ಸಂಕಲ್ಪ ಮಾಡ್ಕೊಂಬಿಡಿ. ನಿಮಗೆ ಏನು ಬೇಕೋ ಆ ಒಂದು ಸಮಯಕ್ಕೆ ಆ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೇಕು. ಸಂಕಲ್ಪ ಆದಮೇಲೆ ವಿಶೇಷವಾಗಿ ಸ್ವಾಮಿಯನ್ನು ಧ್ಯಾನ ಮಾಡಿಕೊಂಡು ಷೋಡಶೋಪಚಾರ ಪೂಜೆ ಅಂದರೆ ಸ್ವಾಮಿ ಕಲಶದಲ್ಲಿ ಹೂವಾಕ್ಷತೆ ಹಾಕಿ ಗಣಪತಿಯನ್ನು ನಮಸ್ಕಾರ ಮಾಡುವಂಥದ್ದು, ಕಲಶ ಅಥವಾ ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡುವಂಥದ್ದು, ಆಸನ ಪಾದ್ಯ ಅರ್ಘ್ಯಗಳನ್ನು ಸಮರ್ಪಣೆ ಮಾಡಿ ಒಂದು ಸ್ವಲ್ಪ ಶುದ್ಧೋದಕವನ್ನು ಅಂದರೆ ನೀರನ್ನು ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಬೇಕು. ಕೆಲವರಿಗೆ ಮನೆಯಲ್ಲಿ ಪಂಚಾಮೃತ ಅಭಿಷೇಕ ಮಾಡುವಂಥ ಪದ್ಧತಿ ಇರುತ್ತೆ, ಅಂಥವರು ಬೆಳ್ಳಿ ವಿಗ್ರಹ ಅಥವಾ ತಾಮ್ರದ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕವನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳ್ನೀರು, ನಾನಾ ವಿಧ ಹಣ್ಣುಗಳು, ಗಂಧ, ಅರಿಶಿಣ, ಕುಂಕುಮ, ವಿಭೂತಿ ಎಲ್ಲದರಲ್ಲೂ ಅಭಿಷೇಕವನ್ನು ಮಾಡಿ ಸ್ವಾಮಿ ವಿಗ್ರಹವನ್ನು ಶುದ್ಧಿ ಮಾಡಿ ಮತ್ತೆ ಒರೆಸ್ಬಿಟ್ಟು ಗಂಧ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಜನಿವಾರವನ್ನು ಹಾಕುವಂಥದ್ದು, ಕಲಶಕ್ಕೂ ಹಾಕ್ಬೋದು ವಿಗ್ರಹಕ್ಕೂ ಹಾಕ್ಬೋದು. ಅದಾದ ನಂತರ ವಿಶೇಷವಾಗಿ ಸ್ವಾಮಿಗೆ ಷೋಡಶೋಪಚಾರ ಪೂಜೆಯಲ್ಲಿ ಅಂಗಪೂಜೆ ಅಂತ ಬರುತ್ತೆ. ಅಂಗಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿಗೆ ಪತ್ರಗಳನ್ನು ಸಮರ್ಪಣೆ ಮಾಡುವಂಥದ್ದು. ಏನು? ಓಂ ಪ್ರಥಮ ಗಣಪತಯೇ ನಮಃ ಪುನ್ನಾಗ ಪತ್ರಂ ಸಮರ್ಪಯಾಮಿ. ನಿಮಗೇನೇನು ಪತ್ರಗಳು ಸಿಗುತ್ತೋ ಅದನ್ನು ಅರ್ಚನೆ ಮಾಡ್ಬೋದು. ಎಲ್ಲ ಹುಡುಕೊಂಡು ಬರುವಂಥದ್ದಲ್ಲ, ಏನೇನು ಪನ್ನೀರು ಪತ್ರೆ ಸಿಗುತ್ತೆ, ಆಮೇಲೆ ಗರಿಕೆ ಸಿಗುತ್ತೆ, ಆಮೇಲೆ ಮರುಗ ಸಿಗುತ್ತೆ, ದವನ ಸಿಗುತ್ತೆ, ಬಿಲ್ವ ಪತ್ರೆ ಸಿಗುತ್ತೆ, ಹೀಗೆ ಪತ್ರಗಳು ನಿಮ್ಗೆ ಏನೇನು ಸಿಗುತ್ತೋ ಅದೆಲ್ಲ ತಂದಿಟ್ಟುಕೊಂಡು ಅರ್ಚನೆ ಮಾಡುವಂಥದ್ದು. ಪಂಚಾಸನ ಗಣಪತಯೇ ನಮಃ ಜಾತಿ ಪತ್ರಂ ಸಮರ್ಪಯಾಮಿ, ಗಜಾಸ್ಯ ಗಣಪತಯೇ ನಮಃ ಸೇವಂತಿ ಪತ್ರಂ ಸಮರ್ಪಯಾಮಿ, ಧೀರ ಗಣಪತಯೇ ನಮಃ ಸುಗಂಧ ಪತ್ರಂ ಸಮರ್ಪಯಾಮಿ, ವೀರ ಗಣಪತಯೇ ನಮಃ ಮಲ್ಲಿಕಾ ಪತ್ರಂ ಸಮರ್ಪಯಾಮಿ, ಕಂದರ್ಪ ಗಣಪತಯೇ ನಮಃ ಕೇತಕೀ ಪತ್ರಂ ಸಮರ್ಪಯಾಮಿ, ಶಕ್ತಿ ಗಣಪತಯೇ ನಮಃ ಚಂಪಪತ್ರಂ ಸಮರ್ಪಯಾಮಿ, ವಿಶ್ವಕ್ಸೇನ ಗಣಪತಯೇ ನಮಃ ಉಕುಲಪತ್ರಂ ಸಮರ್ಪಯಾಮಿ, ಅಮೋರ ಗಣಪತಯೇ ನಮಃ ಪಾಟಲೀಪತ್ರಂ ಸಮರ್ಪಯಾಮಿ, ರುದ್ರ ಗಣಪತಯೇ ನಮಃ ದ್ರೋಣಪತ್ರಂ ಸಮರ್ಪಯಾಮಿ, ವಿಘ್ನ ಗಣಪತಯೇ ನಮಃ ರಸಾಲಪತ್ರಂ ಸಮರ್ಪಯಾಮಿ, ಏಕದಂತ ಗಣಪತಯೇ ನಮಃ ಪ್ರವಾಲಪತ್ರಂ ಸಮರ್ಪಯಾಮಿ, ದುರಿತಹರ ಗಣಪತಯೇ ನಮಃ ಕಮಲಪತ್ರಂ ಸಮರ್ಪಯಾಮಿ, ಲಂಬೋದರ ಗಣಪತಯೇ ನಮಃ ಕಲ್ಹಾರಪತ್ರಂ ಸಮರ್ಪಯಾಮಿ, ಪ್ರಸಾದ ಗಣಪತಯೇ ನಮಃ ನೀಲೋತ್ಪಲಪತ್ರಂ ಸಮರ್ಪಯಾಮಿ, ಭಕ್ತವತ್ಸಲ ಗಣಪತಯೇ ನಮಃ ದತ್ತೂರಪತ್ರಂ ಸಮರ್ಪಯಾಮಿ, ಬ್ರಹ್ಮ ಗಣಪತಯೇ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ, ವಿಷ್ಣು ಗಣಪತಯೇ ನಮಃ ಪಾರಿಜಾತಪತ್ರಂ ಸಮರ್ಪಯಾಮಿ, ಈಶ ಗಣಪತಯೇ ನಮಃ ಯೂಧಿಕಾಪತ್ರಂ ಸಮರ್ಪಯಾಮಿ, ಕ್ಷಿಪ್ರಪ್ರಸಾದ ಗಣಪತಯೇ ನಮಃ ಕರವೀರಪತ್ರಂ ಸಮರ್ಪಯಾಮಿ, ಸಂಕಟ್ಟರ ಗಣಪತಯೇ ನಮಃ ಶ್ವೇತಾರ್ಕಪತ್ರಂ ಸಮರ್ಪಯಾಮಿ, ಪತ್ರಪೂಜಾಂ ಸಮರ್ಪಯಾಮಿ. ಏನೇನು ಪತ್ರಗಳಿರುತ್ತೋ ಎಲ್ಲ ಪತ್ರಗಳು ಈಗ ನಾನು ಹೇಳಿದಂಥ ನಾಮವನ್ನು ಮತ್ತೆ ರಿಟರ್ನ್ ಆಗಿ ಹಾಕ್ಕೊಂಡು ವಿಡಿಯೋ ಪ್ಲೇ ಮಾಡಿಕೊಂಡು ಅರ್ಚನೆ ಮಾಡಿ. ಅದಾದಮೇಲೆ ಈಗ ಪುಷ್ಪ, ಕೆಂಪು ಪುಷ್ಪಗಳು, ಬೇರೆ ಪುಷ್ಪಗಳನ್ನು ಕೂಡ ಹಾಕ್ಬೋದು, ಕೆಂಪು ಪುಷ್ಪಗಳು ಹೆಚ್ಚಾಗಿರಲಿ. ಏನೇನು ಪುಷ್ಪ ಪೂಜಾ? ಓಂ ಸುಮುಖಾಯ ನಮಃ ದಾಡಿಮೀ ಪುಷ್ಪಂ ಸಮರ್ಪಯಾಮಿ, ಏಕದಂತಾಯ ನಮಃ ಯೂಧಿಕಾ ಪುಷ್ಪಂ ಸಮರ್ಪಯಾಮಿ, ಕಪಿಲಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ, ಗಜಕರ್ಣಕಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ, ಲಂಬೋದರಾಯ ನಮಃ ಕಲ್ಹಾರ ಪುಷ್ಪಂ ಸಮರ್ಪಯಾಮಿ, ವಿಕಟಾಯ ನಮಃ ಕೇತಕೀ ಪುಷ್ಪಂ ಸಮರ್ಪಯಾಮಿ, ವಿಘ್ನನಾಶಿನಿ ನಮಃ ಬಕುಲ ಪುಷ್ಪಂ ಸಮರ್ಪಯಾಮಿ, ಧೂಮ್ರಕೇತವೇ ನಮಃ ಶತಪತ್ರ ಪುಷ್ಪಂ ಸಮರ್ಪಯಾಮಿ, ಗಣಾಧ್ಯಕ್ಷಾಯ ನಮಃ ಚೂತ ಪುಷ್ಪಂ ಸಮರ್ಪಯಾಮಿ, ಫಾಲಚಂದ್ರಾಯ ನಮಃ ನಂದ್ಯಾವರ್ತ ಪುಷ್ಪಂ ಸಮರ್ಪಯಾಮಿ, ಗಜಾನನಾಯ ನಮಃ ಕುಮುದ ಪುಷ್ಪಂ ಸಮರ್ಪಯಾಮಿ, ಗುಹಾಗ್ರಜಾಯ ನಮಃ ಅಶೋಕ ಪುಷ್ಪಂ ಸಮರ್ಪಯಾಮಿ, ಭಕ್ತಪ್ರಿಯಾಯ ನಮಃ ಜಾತಿ ಪುಷ್ಪಂ ಸಮರ್ಪಯಾಮಿ, ಸರ್ವಸಿದ್ಧಿಪ್ರದಾಯಕಾಯ ನಮಃ ಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ, ಗಣಂಜಕಾಯ ನಮಃ ಅರ್ಕಪುಷ್ಪಂ ಸಮರ್ಪಯಾಮಿ, ಹೇರಂಬಾಯ ನಮಃ ಬದರೀಪುಷ್ಪಂ ಸಮರ್ಪಯಾಮಿ, ಮೂಷಕವಾಹನಾಯ ನಮಃ ಪಾರಿಜಾತ ಪುಷ್ಪಂ ಸಮರ್ಪಯಾಮಿ, ಕುಮಾರಗುರವೇ ನಮಃ ಜಂಭೀರ ಪುಷ್ಪಂ ಸಮರ್ಪಯಾಮಿ, ರುದ್ರಪ್ರಿಯಾಯ ನಮಃ ಕಮಲಪುಷ್ಪಂ ಸಮರ್ಪಯಾಮಿ, ನಾಗಯಜ್ಞೋಪವೀತಿನೇ ನಮಃ ನಾಗಲಿಂಗ ಪುಷ್ಪಂ ಸಮರ್ಪಯಾಮಿ, ಪುಷ್ಪ ಪೂಜಾಂ ಸಮರ್ಪಯಾಮಿ. ಅಲ್ಲಿಗೆ ಪತ್ರ ಪೂಜೆ ಆಯಿತು, ಪುಷ್ಪ ಪೂಜೆ ಆಯಿತು. ಈಗ 21 ಗರಿಕೆಗಳನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮನೆಯಲ್ಲಿ ಗಂಡು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋದು. ಹೆಣ್ಣು ಮಕ್ಕಳಿದ್ದಾರೆ ಚಿಕ್ಕವರು, ಅವ್ರಿಗೂ ವಿದ್ಯಾಭ್ಯಾಸ ಬರಬೇಕಂದ್ರೆ ಒಂದು ಸಲ ಗಂಡು ಮಕ್ಕಳ ಕೈಯಲ್ಲಿ 21 ಅರ್ಚನೆ ಮಾಡಿಸಿ ಮತ್ತೆ ಹೆಣ್ಣು ಮಕ್ಕಳದ್ದು ಸಂಕಲ್ಪ ಮಾಡಿ ಗಂಡು ಮಕ್ಕಳ ಕೈಯಲ್ಲೇ ಗಣಪತಿಗೆ ಅರ್ಚನೆ ಮಾಡಿಸುವಂಥದ್ದು. ಏನು? ಅರ್ಕ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ಕೊಬೇಕು ಒಂದೊಂದು ನಾಮಕ್ಕೂ ಕೂಡ.
ಓಂ ಗಣಾಧಿಪಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಅಭಯಪ್ರದಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಏಕದಂತಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ವಿಭವಕ್ತ್ರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಮೂಷಿಕವಾಹನಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಏಕದಂತಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಈಶಪುತ್ರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ವಕ್ರತುಂಡಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಅಘನಾಶನಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಶ್ವೇತಾರ್ಕಪುಷ್ಪಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ವಿಘ್ನಸಂಧರ್ತ್ರೇ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ವಿಶ್ವವಂದ್ಯಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಗಜವಕ್ತ್ರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ನಾಗಯಜ್ಞೋಪವೀತಿನೇ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಫಾಲಚಂದ್ರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಪರಶುಧಾರಿಣೇ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ವಿಘ್ನಾಧಿಪಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. ಸಂಕಷ್ಟಹರನೇಶ್ವರಾಯ ನಮಃ ಅರ್ಕಪೂಜಾಂ ಸಮರ್ಪಯಾಮಿ. 21 ಪತ್ರೆಗಳು ಅಂದರೆ ಗರ್ಕೆಯಿಂದ ಅರ್ಚನೆ ಮಾಡುವಂಥದ್ದು, ಮಾಡಿದ್ಮೇಲೆ 21 ಬಸ್ಕಿಯನ್ನು ಮಾಡಿಸ್ಬೇಕು. ಅದಾಯ್ತಲ್ಲ, ಅದಾದಮೇಲೆ ಅಷ್ಟೋತ್ತರ ಪೂಜೆ ನಿಮ್ಗೆ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ಸಿಗುತ್ತೆ. ಹೇಳಿ ಅಂದರೆ ಒಮ್ಮೆ ಒಂದು ಸಲ ಹೇಳೇ ಬಿಡ್ತೀನಿ ನಾನು. ಅಷ್ಟೋತ್ತರವನ್ನು ಹೇಳಿ ತದನಂತರವಾಗಿ ವಿಶೇಷವಾಗಿ ಸ್ವಾಮಿಗೆ ಅರ್ಚನೆ ಮಾಡಬೇಕು. ಅಷ್ಟೋತ್ತರದಲ್ಲಿ ಪತ್ರೆಗಳು, ಪುಷ್ಪ ಮತ್ತು ರಕ್ತ ಅಕ್ಷತೆ ಅಂದರೆ ಕೆಂಪು ಕುಂಕುಮದಿಂದ ಅಕ್ಷತೆಯನ್ನು ಕಲಸಿ ಪೂಜೆ ಮಾಡುವಂಥದ್ದು. ಅಷ್ಟೋತ್ತರವನ್ನು ಹೇಳಿಬಿಡ್ತೇನೆ ನಿಮಗೋಸ್ಕರ. ಓಂ ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಾಗ್ರಜಾಯ ನಮಃ, ಅವ್ಯಯಾಯ ನಮಃ, ಪೂತಾಯ ನಮಃ, ದಕ್ಷಾಧ್ಯಕ್ಷಾಯ ನಮಃ, ದ್ವಿಜಪ್ರಿಯಾಯ ನಮಃ, ಅಗ್ನಿಗರ್ಭಚಿತೇ ನಮಃ, ಇಂದ್ರಶ್ರೀಪ್ರದಾಯ ನಮಃ, ವಾಣಿಬಲಪ್ರದಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಸರ್ವತನಯಾಯ ನಮಃ, ಸರ್ವಪ್ರಿಯಾಯ ನಮಃ, ಸರ್ವಾತ್ಮಕಾಯ ನಮಃ, ಸೃಷ್ಟಿಕರ್ತೃ ನಮಃ, ದೇವಾನಿ ಕಾರ್ಚಿತಾಯ ನಮಃ, ಶಿವಾಯ ನಮಃ, ಶುದ್ಧಾಯ ನಮಃ, ಬುದ್ಧಿಪ್ರಿಯಾಯ ನಮಃ, ಶಾಂತಾಯ ನಮಃ, ಬ್ರಹ್ಮಚಾರಿಣೇ ನಮಃ, ಗಜಾನನಾಯ ನಮಃ, ದ್ವೈಮಾತುರಾಯ ನಮಃ, ಮುನಿಸ್ತುತ್ಯಾಯ ನಮಃ, ಭಕ್ತ ವಿಘ್ನ ವಿನಾಶಕಾಯ ನಮಃ, ಏಕದಂತಾಯ ನಮಃ, ಚತುರ್ಬಾಹವೇ ನಮಃ, ಶಕ್ತಿ ಸಂಯುತಾಯ ನಮಃ, ಚತುರಾಯ ನಮಃ, ಲಂಬೋದರಾಯ ನಮಃ, ಶೂರ್ಪಕರ್ಣಾಯ ನಮಃ, ಹೇರಂಬಾಯ ನಮಃ, ಬ್ರಹ್ಮವಿತ್ತಮಾಯ ನಮಃ, ಕಾಲಾಯ ನಮಃ, ಗ್ರಹಪತಯ ನಮಃ, ಕಾಮಿನಿ ನಮಃ, ಸೋಮಸೂರ್ಯಾಗ್ನಿಲೋಚನಾಯ ನಮಃ, ಪಾಶಾಂಕುಶಧರಾಯ ನಮಃ, ಚಂಡಾಯ ನಮಃ, ಗುಣಾತೀತಾಯ ನಮಃ, ನಿರಂಜನಾಯ ನಮಃ, ಕಲ್ಮಷಾಯ ನಮಃ, ಸ್ವಯಂ ಸಿದ್ಧಾರ್ಚಿತ ಪದಾಯ ನಮಃ, ಬೀಜಪುರಕಾಯ ನಮಃ, ಅವ್ಯಕ್ತಾಯ ನಮಃ, ಗದಿನೇ ನಮಃ, ವರದಾಯ ನಮಃ, ಶಾಶ್ವತಾಯ ನಮಃ, ಕೃತಿನೇ ನಮಃ, ವಿದ್ವತ್ಪ್ರಿಯಾಯ ನಮಃ, ವೀತಭಯಾಯ ನಮಃ, ಚಕ್ರಣೇ ನಮಃ, ಇಕ್ಷುಚಾ ಭದ್ರತೆ ನಮಃ, ಜ್ಯೋತ್ಕಲಕರಾಯ ನಮಃ, ಶ್ರೀಯಾಯ ನಮಃ, ಶ್ರೀಹೇತವೇ ನಮಃ, ಸ್ತುತಿಹರ್ಷಿತಾಯ ನಮಃ, ಕುಲಾದ್ರಿಭೃತೇ ನಮಃ, ಜಟಿನೇ ನಮಃ, ಚಂದ್ರಚೂಡಾಯ ನಮಃ, ಅಮರೇಶ್ವರಾಯ ನಮಃ, ನಾಗಯಜ್ಞೋಪವೀತಿನೇ ನಮಃ, ಶ್ರೀಕಂಠಾಯ ನಮಃ, ರಾಮಾರ್ಚಿತ ಪದಾಯ ನಮಃ, ವ್ರತಿನೇ ನಮಃ, ಸ್ಥೂಲಕಂಠಾಯ ನಮಃ, ತ್ರಯೀಕರ್ತ್ರೇ ನಮಃ, ಸಾಮಘೋಷಪ್ರಿಯಾಯ ನಮಃ, ಪುರುಷೋತ್ತಮಾಯ ನಮಃ, ಸ್ಥುರತುಂಡಾಯ ನಮಃ, ಅಗ್ರಗಣ್ಯಾಯ ನಮಃ, ಗ್ರಾಮಣ್ಯೇ ನಮಃ, ಗಣಪಾಯ ನಮಃ, ಸ್ಥಿರಾಯ ನಮಃ, ವೃದ್ಧಾಯ ನಮಃ, ಶುಭಕಾಯ ನಮಃ, ಶೂರಾಯ ನಮಃ, ವಾಗೀಶಾಯ ನಮಃ, ಸಿದ್ಧಿದಾಯ ನಮಃ, ದೂರ್ವಾ ಬಿಲ್ವಪ್ರಿಯಾಯ ನಮಃ, ಕಾಂತಾಯ ನಮಃ, ಪಾಪಹರಣೇ ನಮಃ, ಕೃತಾಗಮಾಯ ನಮಃ, ಸಮಾಹಿತಾಯ ನಮಃ, ವಕ್ರತುಂಡಾಯ ನಮಃ, ಶ್ರೀಪ್ರದಾಯ ನಮಃ, ಸೌಮ್ಯಾಯ ನಮಃ, ಭಕ್ತಕಾಂಕ್ಷಿತಾಯ ನಮಃ, ಅಚ್ಯುತಾಯ ನಮಃ, ಕೇವಲ ನಮಃ, ಸಿದ್ಧಾಯ ನಮಃ, ಸಚ್ಚಿದಾನಂದ ವಿಗ್ರಹಾಯ ನಮಃ, ಜ್ಞಾನನೇ ನಮಃ, ಮಾಯಾಯುಕ್ತಾಯ ನಮಃ, ದಾಂತಾಯ ನಮಃ, ಬ್ರಹ್ಮಿಷ್ಠಾಯ ನಮಃ, ಭಯವರ್ಜಿತಾಯ ನಮಃ, ಬ್ರಹ್ಮತದೀತ್ಯ ಭಯಾಯ ನಮಃ, ವ್ಯಕ್ತಮೂರ್ತೆ ನಮಃ, ಅಮೂರ್ತಕಾಯ ನಮಃ, ಶ್ರೀ ಪಾರ್ವತಿ ಶಂಕರೋತ್ಸಂಗ ಖೇಲನೋತ್ಸವ ಲಾಲನಾಯ ನಮಃ, ಸಮಸ್ತ ಜಗದಾಧಾರಾಯ ನಮಃ, ವರಮೋಷಕ ವಾಹನಾಯ ನಮಃ, ಹೃಷ್ಟಸ್ತುತಾಯ ನಮಃ, ಪ್ರಸನ್ನಾತ್ಮನೇ ನಮಃ, ಮಹಾಗಣಪತೇ ನಮಃ, ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಅಷ್ಟೋತ್ತರ ಪುಷ್ಪಾರ್ಚನ ಪತ್ರಾರ್ಚನ ಅಕ್ಷತಾರ್ಚನ ಪೂಜಾಂ ಸಮರ್ಪಯಾಮಿ. ಅಲ್ಲಿಗೆ ಸ್ವಾಮಿಯ ಅಷ್ಟೋತ್ತರ ಪೂಜೆ ಆಯಿತು. ಅದಾದ ನಂತರ ಸಾಮರಣ ಕಡ್ಡಿ ಅಂದರೆ ಧೂಪ, ಧೂಪ ದೀಪವನ್ನು ಮಾಡಿ ನೈವೇದ್ಯ, ಏನೇನು ನೈವೇದ್ಯಗಳು ಮಾಡಿದರೂ ನಾನು ಆಗಲೇ ಹೇಳಿದಂಗೆ ನೈವೇದ್ಯಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡೋದು. ಮಂಗಳಾರತಿ ಅಂದರೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡೋದು, ಗಣೇಶ ಪಂಚರತ್ನ ಸ್ತೋತ್ರವನ್ನು ಕೇಳುವಂಥದ್ದು. ಅದಾದ ನಂತರ ವಿಶೇಷವಾಗಿ ಸಣ್ಣ ಪ್ರಮಾಣದ ವರ್ತಕತೆ ನಾನು ಚಿಕ್ಕದಾಗಿ ಓದ್ಬಿಡ್ತೀನಿ, ಯಾಕೆಂದರೆ ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ, ನೀವು ಕೇಳೋಕ್ಕೆ ಸ್ಮಾರ್ಟಾಗಿ ಚಿಕ್ಕದಾಗಿ ಪೂರ್ತಿ ಅರ್ಥ ಆಗೋ ಥರ ಇರಲಿ. ಒಮ್ಮೆ ಸರ್ವಲೋಕ ಹಿತವನ್ನು ಬಯಸುವ ಋಷಿಗಳೆಲ್ಲರೂ ಭಗವಾನ್ ಶ್ರೀ ಸ್ಕಂದರ ಬಳಿಗೆ ಹೋಗಿ, ಎಲೆ ಷಣ್ಮುಖನೇ, ಈ ಭೂಲೋಕದಲ್ಲಿ ವಾಸಗಳಾದ ಸಮಸ್ತ ಜನರು ತಮ್ಮ ತಮ್ಮ ದಾರಿದ್ರ್ಯ ರೋಗ ಕಷ್ಟಗಳಿಂದ ಪರಿತಪಿಸುತ್ತಿರುವುದನ್ನು ಹರಿಹರಿಯದ ಒಂದು ಉತ್ತಮವಾದ ವ್ರತವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಶ್ರೀ ಶರಣಭವರು ಹೀಗೆಂದರು. ಎಲೆ ಋಷಿಗಳಿರ, ಸಾವಧಾನಚಿತ್ತರಾಗಿ ಆಲಿಸಿರಿ. ಆರ್ತರಾದ ಮನುಷ್ಯರಿಗೆ ಸೌಭಾಗ್ಯ ಮತ್ತು ಸಿದ್ಧಿದಾಯಕವಾದ ಒಂದು ಮಹಾಪುಣ್ಯಕರವಾದ ವ್ರತಶ್ರೇಷ್ಠವನ್ನು ನಿಮಗೆ ತಿಳಿಸುವೆನು. ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದನು. ಅದರಂತೆ ಆಚರಿಸಲು ಧರ್ಮರಾಜನು ಸಕಲ ಸಂಕಷ್ಟಗಳಿಂದ ವಿಮುಕ್ತನಾಗಿ ಅದನ್ನೇ ನಿಮಗೆ ನಾನು ವಿವರಿಸುತ್ತೇನೆ. ಒಂದು ದಿನ ಧರ್ಮರಾಯನು ಶ್ರೀಕೃಷ್ಣನ ಕುರಿತು, ಎಲೆ ಗದಾಧಾರಣೆ, ನಮ್ಮ ಸಂಕಷ್ಟವು ಪರಿಹಾರವಾಗುವ ಬಗೆಯನ್ನು ತಿಳಿಸಬೇಕೆಂದು ಪ್ರಾಂಜಲೀಯವಾಗಿ ಪ್ರಾರ್ಥಿಸಿಕೊಳ್ಳಲು ಶ್ರೀಕೃಷ್ಣನು, ಎಲೆ ಧರ್ಮರಾಯನೇ, ಮನುಷ್ಯನು ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶ್ರೀ ಸಂಕಷ್ಟಹರ ಗಣಪತಿ, ವಿಶೇಷವಾಗಿ ವಿನಾಯಕ ಚತುರ್ಥಿ ಎನ್ನುವಂಥ ಉತ್ತಮೋತ್ತಮವಾದ ವ್ರತವು ಹೊಂದಿದೆ, ಅದನ್ನು ನಿನಗೆ ವಿವರಿಸುವೆನು. ಹಿಂದೆ ಕೃತಯುಗದಲ್ಲಿ ಹಿಮಾಚಲ ಸುತೆಯಾದ ಗೌರಿಯು ಈಶ್ವರನ ಮನವೊಲಿಸಲು ಘೋರ ತಪಸ್ಸನ್ನು ಆಚರಿಸಿದಳು. ಆಗ ಗಣನಾಥನನ್ನು ಸ್ಮರಿಸಲಾಗಿ ಆತನು ಪ್ರತ್ಯಕ್ಷನಾಗಿ ಹೀಗೆಂದನು, ಎಲೆ ಶೋಭೆನಿಯೇ, ನಿನ್ನ ಸಂಕಷ್ಟ
ಅಷ್ಟಾಹರ ಗಣೇಶ್ವರ ವ್ರತವನ್ನು ಮಾಡುವುದು ನಿನ್ನನ್ನು ಕಾರ್ಯಸಿದ್ಧಿಯನ್ನು ಉಂಟು ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಿನಾಯಕ ವ್ರತವನ್ನು ಭಾದ್ರಪದ ಶುದ್ಧ ಚತುರ್ಥಿಯನ್ನು ಆಚರಿಸಿ ವಿಶೇಷವಾಗಿ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಈ ದಿನ ಅರುಣೋದಯ ಕಾಲದಲ್ಲಿ ಎದ್ದು ಶೌಚಕರ್ಮಗಳನ್ನು ಮುಗಿಸಿಕೊಂಡು ನದೀ ತೀರಕ್ಕೆ ಹೋಗಿ ಶುದ್ಧಿಯಾಗಿ ಸ್ನಾನ ಮಾಡಿ, ಅಂದರೆ ಹಿಂದಿನ ಕಾಲದಲ್ಲಿ ನದೀ ತೀರ, ಈ ಕಾಲದಲ್ಲಿ ಮನೆಯಲ್ಲಿರತಕ್ಕಂಥ ನೀರಿಗೆ ವಿಶೇಷವಾಗಿ ಗಂಗಾ ಸಿಂಧು ಸರಸ್ವತಿ ಕಾವೇರಿ ನರ್ಮದ ಅಂತ ಹೇಳಿಕೊಂಡು ಅದನ್ನು ಸ್ನಾನ ಮಾಡುವಂಥದ್ದು. ಅದಾದ ನಂತರ ವಿಶೇಷವಾಗಿ ಮನೆಯನ್ನು ಶುದ್ಧೀಕರಿಸಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅನುಷ್ಠಾನವನ್ನು ಮಾಡಬೇಕು. ಉಪವಾಸದಿಂದ ಇದ್ದು ವಿನಾಯಕ ವ್ರತವನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ವಿನಾಯಕ ವ್ರತವನ್ನು ಮಾಡಬೇಕು. ಮನೆಯ ದೇವರ ಅಂಗಳದಲ್ಲಿ ವಿಶೇಷವಾಗಿ ಒಂದು ಮಣೆಯನ್ನು ಹಾಕಿ ಅಷ್ಟದಳ ಪದ್ಮವನ್ನು ರಚಿಸಿ ತದನಂತರ ಕಲಶವನ್ನು ಅಥವಾ ಗಣಪತಿಯ ಪ್ರತಿಮೆಯನ್ನು ಹಾಗೂ ಗೌರಿಯ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡಬೇಕು. ರಕ್ತವರ್ಣನು ಲಂಬೋದರನು ಚತುರ್ಭುಜನಾದಂಥ ಆ ಗಣಪತಿಯನ್ನು ಸ್ಮರಿಸಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವಿಧಿವಿಧಾನವಾಗಿ ಕಡುಬನ್ನು ನೈವೇದ್ಯವನ್ನು ಮಾಡಿ ಬ್ರಾಹ್ಮಣರಿಗೆ ಕಡುಬನ್ನು ದಾನ ಮಾಡಬೇಕು. ದೇವರಿಗೆ ನಿವೇದನವನ್ನು ಮಾಡಿದಂಥ ಪ್ರಸಾದವನ್ನು ಮಾತ್ರವೇ ಭಕ್ಷಿಸಿ ಭೋಜನವನ್ನು ಮಾಡಬೇಕು. ಚಂದ್ರೋದಯವಾಗಲು ಚಂದ್ರನಿಗೆ ಕಲ್ಪೋತ ಮಂತ್ರವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಹಾಗೆ ಹೇಳಿದಂಥ ವಿಶೇಷವಾಗಿರತಕ್ಕಂಥ ಈ ವ್ರತವನ್ನು ಆಚರಿಸಿ ವಿಶೇಷವಾಗಿ ಹಾಗೆ ಹೇಳಿದಂಥ ಈ ಒಂದು ವ್ರತವನ್ನು ಆಚರಿಸಿ ಪರಮೇಶ್ವರನನ್ನು ಪಡೆದಳು ಪಾರ್ವತೀದೇವಿ. ಹೀಗಿದ್ದಾಗ ಯಥೋಕ್ತವಾಗಿ ಈ ಒಂದು ವ್ರತಾಚರಣೆಯನ್ನು ಮಾಡಿ ಮಹಾದೇವನನ್ನು ವರೆಸಿದ್ದರಿಂದ ಈ ಗಣಪತಿ ಹಬ್ಬ ಧರ್ಮರಾಜನೇ ನಿನ್ನ ಸಂಕಷ್ಟ ವಿಶೇಷವಾಗಿ ದೂರವಾಗುತ್ತೆ, ಹಾಗಾಗಿ ಈ ಒಂದು ವಿನಾಯಕ ವ್ರತವನ್ನು ಮಾಡಬೇಕೆಂದು ಹೇಳಿದಾಗ ಇದನ್ನು ಭಕ್ತಿಶ್ರದ್ಧೆಯಿಂದ ಆ ಧರ್ಮರಾಜನು ನಡೆಸುತ್ತಾನೆ. ಧರ್ಮರಾಯ ಮಾಡಿದಂಥ ಈ ವ್ರತದಿಂದ ತೃಪ್ತಿಗೊಂಡಂಥ ಸ್ವಾಮಿ ಅವನಿಗೆ ವಿಶೇಷವಾಗಿ ಈ ಕಷ್ಟಗಳನ್ನು ದೂರ ಮಾಡಿ ಅವನಿಗೆ ಜಯವನ್ನು ತಂದುಕೊಡುತ್ತಾನೆ. ಹೀಗಿದ್ದಾಗ ಈ ವ್ರತದ ಮಹಾತ್ಮೆಯನ್ನು ಎಲ್ಲರಿಗೂ ತಿಳಿಸಿದಾಗ ಉಪಭೋಗ್ಯಗಳು, ತುಂಬ ದೊಡ್ಡ ವ್ರತಕತೆ ಈ ವ್ರತಕತೆ, ನಿಮಗೆ ಪುಸ್ತಕದಲ್ಲಿ ಒಂದು 5-6 ಪೇಜ್ ಬರುತ್ತೆ, ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಅಂದರೆ ಧರ್ಮರಾಯ ಮತ್ತು ಪಾರ್ವತೀದೇವಿ ಹಾಗೂ ನಾನಾ ವಿಧ ವ್ಯಕ್ತಿಗಳು ಈ ಒಂದು ವ್ರತವನ್ನು ಮಾಡಿ ಯಥೇಚ್ಛವಾದ ಪುಣ್ಯ ಫಲಗಳನ್ನು ಪಡೆದಿದ್ದಾರೆ. ಹಾಗಾಗಿ ಈ ಒಂದು ವ್ರತದ ಫಲ ಅನ್ನುವಂಥದ್ದು ನಿಮಗೆ ಭಗವಂತ ಕೊಡಬೇಕು ಅಂತಂದರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಒಂದು ಪೂಜಾ ವ್ರತವನ್ನು ಮಾಡಿ. ವರ್ಷಕ್ಕೆ ಒಮ್ಮೆ ಬರುವಂತಹ ಗೌರಿ ಹಬ್ಬ, ಗಣಪತಿ ಹಬ್ಬ ನಮಗೆಲ್ಲರಿಗೂ ಸಂತೋಷವನ್ನು ಕೊಡುತ್ತೆ. ನೋಡಿ, ನಮ್ಮ ಸನಾತನ ಧರ್ಮ ಸಂಪ್ರದಾಯದಲ್ಲಿ ಇದನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಒರಿಸ್ಸಾ, ಗುಜರಾತು, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲು ಎಲ್ಲ ಕಡೆ ನಾಡಿನಾದ್ಯಂತ ನಮ್ಮ ದೇಶದ ಆಚೆ ಕೂಡ ಗಣಪತಿ ಹಬ್ಬವನ್ನು ವಿಶೇಷವಾಗಿ ಮಾಡ್ತಾರೆ. ಹಾಗಾಗಿ ಗಣಪತಿ ಹಬ್ಬದ ದಿನ ಯುವಕರೆಲ್ಲರೂ ಸೇರಿ ಗಣಪತಿನ ಆಚರಣೆ ಮಾಡಿ ತೆಪ್ಪೋತ್ಸವಗಳನ್ನು ಮತ್ತು ಮಹಾ ಉತ್ಸವಗಳನ್ನು ಹಾಗೂ ಮೆರವಣಿಗೆಗಳನ್ನು ಮಾಡಿ ಕೆರೆ ಎಲ್ಲ ನೀರು ತುಂಬಿರುತ್ತೆ, ವರ್ಷಧಾರೆಯಾಗಿ ಎಲ್ಲ ಕೆರೆಗಳ ಬಾವಿ ಅಥವಾ ಸಮುದ್ರ, ನದಿ ಇತ್ಯಾದಿ ಜಾಗಗಳಲ್ಲಿ ಆ ಗಣಪತಿಯನ್ನು ವಿಸರ್ಜನೆ ಮಾಡೋದಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ರೀತಿಯಲ್ಲಿ ಅಲ್ಲಲ್ಲಿ ಇರುವಂಥ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿಯನ್ನು ಸಂಪೂರ್ಣವಾಗಿ ನಾವು ವಿಶೇಷವಾಗಿ ಜಲಕ್ಕೆ ಸಮರ್ಪಣೆ ಮಾಡುವಂಥದ್ದು. ಇದೊಂದು ಪದ್ಧತಿ, ಇದರಿಂದ ವೈಜ್ಞಾನಿಕ ಕಾರಣಗಳು ಇದೆ, ಅದನ್ನು ಇನ್ಡೆಪ್ತಾಗಿ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓವರಾಲ್ ಹೇಳಿದಾಗ ಗಣೇಶ ಹಬ್ಬ ಅನ್ನುವಂಥದ್ದು ಎಲ್ಲರಲ್ಲೂ ಸಂತೋಷ ಕೊಡುವಂಥ ಗಣಪತಿ. ನಮ್ಮಲ್ಲಿ ಆಡುಭಾಷೆಯಲ್ಲಿ ಒಂದು 21 ಗಣಪತಿಯನ್ನು ದರ್ಶನ ಮಾಡಬೇಕು, 108 ಗಣಪತಿಯನ್ನು ದರ್ಶನ ಮಾಡಬೇಕು, ಗಲ್ಲಿ ಗಲ್ಲಿಲಿಟ್ಟಿರೋದು ಗಣಪತಿ ದರ್ಶನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ಸಂಪ್ರದಾಯದಲ್ಲಿ ಇಲ್ಲದಿದ್ದರೂ ಕೂಡ ಅದನ್ನು ಮಾಡಿ, ಯಾಕೆಂದರೆ ಗಣಪತಿಯ ದರ್ಶನ ಮಾಡುವಂಥದ್ದು ಮತ್ತಷ್ಟು ಸಂತೋಷವನ್ನು ನಮಗೆ ತಂದುಕೊಡುತ್ತೆ. ಓವರಾಲ್ ನೋಡಿದಾಗ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ನಿಮ್ಮ ಮನೆಯಲ್ಲಿ ಗೌರಿ ಗಣಪತಿ ಹಬ್ಬವನ್ನು ಮಾಡಿ, ಸಣ್ಣದಾದಂಥ ಕಥೆಯನ್ನು ಕೇಳಿ, ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ, ನೀವು ಪೂಜೆಯನ್ನು ಮಾಡ್ತೀರಾ ಮಕ್ಕಳ ಕೈಯಲ್ಲಿ ಮಾಡಿಸಿ ಅಂದರೆ ಮುಂದಕ್ಕೆ ಮಕ್ಕಳು ಮಾಡೋದಿಲ್ಲ, ಹಾಗಾಗಿ ನಿಮ್ಮ ನಂತರ ನಿಮ್ಮ ಮಕ್ಕಳು ಅದನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು, ಅವರ ನಂತರ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಹೀಗೆ ಆಚರಣೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಸನಾತನ ಧರ್ಮ ಉಳಿಬೇಕು ಅಂದರೆ ಹಬ್ಬವನ್ನು ವಿಶೇಷವಾಗಿ ಮಕ್ಕಳಿಗೆ ತಿಳಿಸಿ ಅವ್ರ ಕೈಯಲ್ಲಿ ಮಾಡಿಸಿ, ಖಂಡಿತ ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.